ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 91. ಈ ಪ್ರವಚನದ ಬಗ್ಗೆ ಲೂಕನ ವರದಿಯು ಲೂಕ 17ನೇ ಅಧ್ಯಾಯ 26ರಿಂದ 29ನೇ ವಚನ. ಇದೇ ಮಾತುಗಳಲ್ಲಿ ಅಲ್ಲವಾದರೂ ಇದಕ್ಕೆ ಸೂಕ್ತವಾಗಿ ಅನುಗುಣವಾಗಿದೆ. ಲೂಕನು ಪರೋಸಿಯ ಎಂಬ ಪದವನ್ನು ಬಳಸುವುದಿಲ್ಲ, ಆದರೆ ಆತನು ಇದೇ ಆಲೋಚನೆಯನ್ನು ನೋಹನ ದಿವಸಗಳಲ್ಲಿ ನಡೆದ ಹಾಗೆಯೇ ಮನುಷ್ಯಕುಮಾರನ ದಿವಸಗಳಲ್ಲಿಯೂ ನಡೆಯುವುದು ಲೂಕ 17ನೇ ಅಧ್ಯಾಯ 26ನೇ ವಚನ ಎಂಬ ಮಾತುಗಳಲ್ಲಿ ವ್ಯಕ್ತಪಡಿಸುತ್ತಾನೆ. ಆತನ ಪ್ರತ್ಯಕ್ಷತೆಯ ದಿನದಲ್ಲಿ ದಿನದ ಮುಂಚೆಯೂ ಅಲ್ಲ, ಆತನ ದಿನದ ನಂತರವೂ ಅಲ್ಲ, ಆದರೆ ಆತನ ದಿನದಲ್ಲಿಯೇ ಈ ಲೋಕದವರನ್ನು ತಿನ್ನುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮಾರುತ್ತಾ ನೆಡುತ್ತಾ ಕಟ್ಟುತ್ತಾ ಇರುತ್ತಾರೆ. ಹಾಗಾದರೆ ಈ ಪರಿಶುದ್ಧ ವಚನಗಳು ಸ್ಪಷ್ಟವಾಗಿ ನಮಗೆ ನಮ್ಮ ಕರ್ತನು ಯುಗದ ಅಂತ್ಯದಲ್ಲಿ ಪ್ರಸನ್ನನಾಗುತ್ತಾನೆ ಎಂಬುದು ಈ ಲೋಕದವರಿಗೆ ತಿಳಿಯದು ಇಲ್ಲ, ಅವರು ಅದನ್ನು ಕಾಣುವುದು ಇಲ್ಲ ಎಂದು ಬೋಧಿಸುತ್ತದೆ. ಈ ಲೋಕವನ್ನು ಸಂಪೂರ್ಣವಾಗಿ ನಾಶಪಡಿಸುವ ಮತ್ತೊಂದು ಜಲಪ್ರಳಯವು ಸಂಭವಿಸುವುದಿಲ್ಲ ಎಂತಲೂ ಆದಿಕಾಂಡ 9ನೇ ಅಧ್ಯಾಯ 11ನೇ ವಚನ. ಲೋಕವೆಲ್ಲ ನನ್ನ ಅಗ್ನಿ ರೋಷನಿಗೆ ತುತ್ತಾಗುವುದಷ್ಟೇ, ಜಪಾನ್ಯ 3ನೇ ಅಧ್ಯಾಯ 8ನೇ ವಚನ ಎಂದು ಬರೆದಿದೆ. ಎರಡು ಸಂದರ್ಭಗಳಲ್ಲಿಯೂ ಅಕ್ಷರಶವಾದ ಭೌತಿಕ ಲೋಕವಲ್ಲ, ಆದರೆ ಎರಡರಲ್ಲಿರುವ ಚಾಲ್ತಿಯಲ್ಲಿರುವ ಕ್ರಮಗಳು. ಮೊದಲನೆಯ ಪ್ರಕರಣದಲ್ಲಿ ನೋಹನ ಕುಟುಂಬದವರನ್ನು ಹೊರತುಪಡಿಸಿ ಎಲ್ಲ ಮಾನವರು ಪ್ರಳಯದಲ್ಲಿ ಮುಳುಗಿ ಹೋದದ್ದು ನೆರವೇರಿತು. ಕಡೆಯದರಲ್ಲಿ ಕರ್ತನ ಕುಟುಂಬದವರಲ್ಲಿ ಬಿಟ್ಟು ಎಲ್ಲರೂ ಕರ್ತನ ಮಾಂಸ ಸಂಕಟದ ಆ ದಿನದಲ್ಲಿ ಸಂಕೇತವಾದ ಬೆಂಕಿಗೆ ತುತ್ತಾಗುತ್ತಾರೆ. ಕರ್ತನ ನಿಷ್ಠಾವಂತ ಮಕ್ಕಳು ಈ ಲೋಕದ ಮೇಲೆ ಬರಲಿರುವ ಈ ಎಲ್ಲ ದುರಂತ ಗಳಿಗೆ ಪಾರಾಗುವಂತೆ ಯೋಗ್ಯರೆಂದು ಎಣಿಸಲ್ಪಡುತ್ತಾರೆ. ಲೂಕ 21ನೇ ಅಧ್ಯಾಯ 36ನೇ ವಚನ. ಈ ಲೋಕದಿಂದ ತೆಗೆದುಕೊಳ್ಳುವ ಅಗತ್ಯದಿಂದಲ್ಲ, ಆದರೆ ಬಹುಶಃ ಅಗ್ನಿವಾರಕರಾಗಿ ಒಪ್ಪಿಸಿಕೊಡುವುದರಿಂದ. ಹೇಗೆಂದರೆ 7ರಷ್ಟು ಹೆಚ್ಚಿಸಿದ ಅಗ್ನಿಕುಂಡದಲ್ಲಿ ಹಾದು ಹೋದ 3 ಇಬ್ರಿಯ ಶೈಕ್ಷಣಿಕ ಉದಾಹರಣೆಯಂತೆ ಅವರ ಉಡುಪುಗಳಿಂದ ಕೂಡ ಯಾವುದೇ ಹೊಗೆಯ ವಾಸನೆ ಬರಲಿಲ್ಲ, ಯಾಕೆಂದರೆ ಮನುಷ್ಯಕುಮಾರನಂತಿರುವವನೊಬ್ಬನು ಅವರ ಸಂಗಡ ಕಾಣಿಸಿಕೊಂಡನು. ದಾನಿಯೇಲ 3ನೇ ಅಧ್ಯಾಯ 19ರಿಂದ 25ನೇ ವಚನ. ಮುಂದೆ ನಾವು ಪರಿಶುದ್ಧ ಬರಹಗಳಲ್ಲಿ ಗಮನಿಸುವಂತೆ ಸಭೆಯಲ್ಲಿ ಅನೇಕರು ಯೇಸುವಿನ ಪ್ರತ್ಯಕ್ಷತೆಯನ್ನು ಮತ್ತು ಸುಗ್ಗಿಯ ಪ್ರಗತಿಯಲ್ಲಿರುವುದನ್ನು ಮತ್ತು ಈ ಯುಗದ ಅಂತ್ಯದ ಬಗ್ಗೆ ಕೆಲವು ಕಾಲ ಅಜ್ಞಾನ ಉಳ್ಳವರಾಗಿದ್ದಾರೆ. ಮತ್ತು 24ನೇ ಅಧ್ಯಾಯ 42ರಲ್ಲಿ ಕೊನೆಗೊಳ್ಳುವ ಅಂತಿಮ ವಚನಗಳು ಬಹಳ ಮಹತ್ವ ಉಳ್ಳವಾಗಿವೆ. 32ನೇ ವಚನದಲ್ಲಿ ನಮ್ಮ ಕರ್ತನು ಈ ಲೋಕದವರಿಗೆ ಮನುಷ್ಯಕುಮಾರನು ಪ್ರತ್ಯಕ್ಷತೆಯ ಬಗ್ಗೆ ಗೊತ್ತಿರುವುದಿಲ್ಲ ಎಂದು ತಿಳಿಸಿರುವುದನ್ನು ನೋಡುತ್ತೇವೆ. ಈಗ ಆತನು ತನ್ನನ್ನು ಒಪ್ಪಿಕೊಂಡ ಶಿಷ್ಯರಿಗೆ ಅವರು ಎಚ್ಚೆತ್ತುಕೊಳ್ಳದೇ ಹೋದರೆ ಅವರು ಸಹ ಆತನ ಪ್ರಸನ್ನತೆಯ ಬಗ್ಗೆ ತಿಳಿಯದವರಾಗಿರುತ್ತಾರೆ ಎಂದಿದ್ದಾನೆ. ಆದುದರಿಂದ ಆತನು ಅವರಿಗೆ ಹೀಗಿರಲಾಗಿ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರ್ರಿ, ಕಳ್ಳನು ಬರುವ ಜಾವ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನಹಗೊಡಿಸುತ್ತಿರಲಿಲ್ಲವೆಂದು ತಿಳಿದುಕೊಳ್ಳಿರಿ. ಆದ ಕಾರಣ ನೀವು ನನ್ನ ಬರೋಣದ ಮೊದಲನೆಯ ಸಾಕ್ಷ್ಯವನ್ನು ಕಾಣುವಂತೆ ಸದಾ ಸಿದ್ಧರಾಗಿರ್ರಿ ಎಂದು ಎಚ್ಚರಿಸುತ್ತಾನೆ. ಈ ಸಂಗತಿಗಳು ಯಾವಾಗ ನೆರವೇರುವುದು ಎಂಬ ಅವರ ಪ್ರಶ್ನೆಗೆ ಆತನು ನೀವು ಕೇವಲ ಕಾದುಕೊಂಡಿರ್ರಿ, ನಾನು ಬಂದಾಗ ನಾನು ಪ್ರಸನ್ನಗೊಳ್ಳುವಾಗ ನಂಬಿಕೆಯಿಂದ ಎಚ್ಚರವಾಗಿದ್ದು ಕಾದುಕೊಳ್ಳುವವರಿಗೆ ನಾನು ಈ ಸತ್ಯವನ್ನು ಬಹಿರಂಗಪಡಿಸುತ್ತೇನೆ ಎಂದು ಉತ್ತರಿಸುತ್ತಾನೆ. ಅವರಿಗೆ ಮಾತ್ರವಲ್ಲದೆ ಇದನ್ನು ತಿಳ್ಕೊಳ್ಳುವ ಅಧಿಕಾರವಿದೆ, ಉಳಿದವರೆಲ್ಲರೂ ಹೊರೋಗಣ ಅಂಧಕಾರದಲ್ಲಿರಬೇಕು ಮತ್ತು ಭೂಲೋಕದವರೊಂದಿಗೆ ಅವರಂತೆ ಸಂಕಷ್ಟಗಳ ಮೂಲಕ ಕಲಿತುಕೊಳ್ಳಬೇಕು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.